फोर्थ सेमेस्टर पेपर मेंटल हेल्थ एंड साइकेट्रिक सोशल वर्क यूनिट टू टॉपिक प्रॉब्लम्स ऑफ हॉस्पिटलाइजेशन ಆಸ್ಪತ್ರೆಗಳಲ್ಲಿ ದಾಖಲಿಸೋದು ಎದುರಿಂದ ಏನೇನು ಸಮಸ್ಯೆಗಳಿದೆ ಅಂತ ಅಥವಾ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡೋದ್ರಿಂದ ಆಗುವಂತಹ ತೊಂದರೆಗಳೇನೇನು ಅಂತ ಇವತ್ತಿನ ಒಂದು ಡಿಸ್ಕಷನ್ ಅಲ್ಲಿ ನೋಡೋಣ ಸೋ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಹಾಸ್ಪಿಟಲೈಸೇಷನ್ ಅಂದ್ರೆ ಏನು ಅಂದ್ರೆ ಯಾವಾಗ ರೋಗಿಗಳಿಗೆ ಕಾಯಿಲೆ ತೀವ್ರ ಸ್ವರೂಪಕ್ಕೆ ಹೋಗುತ್ತೋ ಅಂತಹ ಸಮಯದಲ್ಲಿ ಅಂತಹ ರೋಗಿಗಳಿಗೆ ಕೆಲವು ಅಬ್ಸರ್ವೇಷನ್ ಮೂಲಕ ಅವಲೋಕನದ ಮೂಲಕ ಅವ್ರನ್ನ ತೀವ್ರ ಒಂದು ನಿಗಾ ವಹಿಸಬೇಕಾಗುತ್ತೆ ಸೋ ಸೂಪರ್ವಿಷನ್ ಇಸ್ ನೀಡೆಡ್ ಇನ್ಸೈಡ್ ಎ ಪರ್ಟಿಕ್ಯುಲರ್ ಸೆಟ್ಟಿಂಗ್ ಒಂದು ನಿಗದಿತ ಸ್ಥಳದಲ್ಲಿ ಅವ್ರನ್ನ ಇರಿಸಿ ಗಮನಿಸಬೇಕಾಗುತ್ತೆ ಅಂತ ಒಂದು ಪ್ರಕ್ರಿಯೆಗೆ ನಾವು ಹಾಸ್ಪಿಟಲೈಸೇಷನ್ ಅಂತ ಕರಿತೀವಿ ಇಲ್ಲಿರೋರು ಬಹುತೇಕ ಒಳರೋಗಿಗಳು ಮತ್ತು ತೀವ್ರ ಸ್ವರೂಪದ ಕಾಯಿಲೆಗಳಿಂದ ಬಳಲ್ತಾ ಇರೋರು ಅಂತ ಈ ರೀತಿಯ ಹಾಸ್ಪಿಟಲೈಸೇಷನ್ ಯಾವ ರೀತಿ ಮೆಂಟಲ್ ಇಲ್ನೆಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಮಗೆಲ್ಲರಿಗೂ ಗೊತ್ತಿದೆ ಈಗ ಇಂತಹ ಸಂದರ್ಭದಲ್ಲಿ ತುಂಬಾ ಅಗತ್ಯ ಇರೋ ಸೇವೆಗಳಿಗೆ ಹಾಸ್ಪಿಟಲೈಸೇಷನ್ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹಾಗಿದ್ದಾಗ ಮಾನಸಿಕ ರೋಗ ಅಂದ್ರೆ ಅದನ್ನ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅದು ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತ ಕಾಯಿಲೆ ಅಂತಹ ಕಾಯಿಲೆಗೆ ಆಸ್ಪತ್ರೆಯಲ್ಲಿ ದಾಖಲಿಸುವಾಗ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಾವು ನೋಡೋಣ ಮೊದಲನೇದು ವೆರಿ ಫ್ಯೂ ಹಾಸ್ಪಿಟಲ್ಸ್ ಇದು ಮೊದಲನೇ ಸಮಸ್ಯೆ ಹಾಸ್ಪಿಟಲೈಸೇಷನ್ ಅಲ್ಲಿ ಇರುವಂತದ್ದು ಯಾಕಂದ್ರೆ ನಮ್ಗೆ ಬೇರೆ ರೋಗಗಳಿಗಾದ್ರೆ ತಾಲೂಕಿಂದ ಹಳ್ಳಿಯಿಂದ ಹಿಡಿದು ರಾಷ್ಟ್ರೀಯ ಮಟ್ಟದವರೆಗೂ ಅನೇಕ ಹಾಸ್ಪಿಟಲ್ಗಳಿದೆ ಅನೇಕ ಸೇವಾ ಕೇಂದ್ರಗಳಿದೆ ಆದರೆ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಇತಿಮಿತಿಯಲ್ಲಿರುವಂಥದ್ದು ತುಂಬಾ ಕಡಿಮೆ ಇರುವಂಥದ್ದು ಈಗ ನಮ್ಗೆ ಕರ್ನಾಟಕದ ಅಥವಾ ಇಡೀ ಇಂಡಿಯಾದಲ್ಲಿ ಫಸ್ಟ್ ಮಾನಸಿಕ ಆರೋಗ್ಯ ಅಂದ್ರೆ ನೆನಪರದೇ ನಿಮ್ಯಾನ್ಸ್ ನಿಮ್ಯಾನ್ಸ್ ಬಿಟ್ಟರೆ ಈಗೀಗ ಅಲ್ಲಿಲ್ಲೋ ಒಂದೊಂದು ಸ್ಟಾರ್ಟ್ ಆಗ್ತಾ ಇದೆ ಅದು ಈ ಮಾನಸಿಕ ಅಸ್ವಸ್ಥತೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂದ್ರೆ ಅದು ಕೇವಲ ಶ್ರೀಮಂತರಿಗೆ ಬರೋದು ಅನ್ನೋಂತ ಒಂದು ಕಲ್ಪನೆ ಇತ್ತು ಹಾಗಾಗಿ ಬಹುತೇಕ ಪ್ರೈವೇಟ್ ಅವರು ನಡೆಸುವಂಥದ್ದು ಅಲ್ಲಿ ತುಂಬಾ ದುಬಾರಿ ಇರುವಂತದನ್ನೆಲ್ಲ ನಾವು ನೋಡ್ತೀವಿ ಸೊ ಮೊದಲನೇ ಪ್ರಾಬ್ಲಮ್ ಏನಂದ್ರೆ ಹಾಸ್ಪಿಟಲ್ಗಳ ಸಂಖ್ಯೆ ಕಡಿಮೆ ಇದೆ ತುಂಬಾ ಕಡಿಮೆ ಇದೆ ಇತ್ತೀಚೆಗೆ ಈ ಡಿಸ್ಟಿಕ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಎಲ್ಲ ಬಂದ್ಮೇಲೆ ಪ್ರತಿ ಜಿಲ್ಲೆಯಲ್ಲೂ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿರೋದು ಅದಕ್ ಮುಂಚೆ ಅಂತೂ ಎಲ್ಲೋ ಒಂದೊಂದ್ ಇರ್ತಾ ಇತ್ತಷ್ಟೇ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೈದ್ರಾಬಾದ್ ಚೆನ್ನೈ ಕಲ್ಕತ್ತಾ ಡೆಲ್ಲಿ ಮುಂಬೈ ಬ್ಯಾಂಗ್ಳೂರ್ ಈ ತರದರಲ್ಲಿ ಮಾತ್ರ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ರು ಅದು ಸರ್ಕಾರಿ ಸ್ವಾಮ್ಯದ ಹಾಸ್ಪಿಟಲ್ಗಳಂತೂ ತುಂಬಾ ಕಡಿಮೆ ಬೆರಳೆಣಿಕೆಯಷ್ಟು ಅಂತ ಹೇಳಬಹುದು ಇದು ಮೊದಲನೇ ಸಮಸ್ಯೆ ಎರಡನೇದು ಮೆನಿ ಪೀಪಲ್ ಕೆನಾಟ್ ರೀಚ್ ಟು ಹಾಸ್ಪಿಟಲ್ಸ್ ನಮ್ಮಲ್ಲಿ ನಾವು ಬಹುತೇಕ ಬಡವರು ಈಗ ಬಡವರಿಗೂ ಕೂಡ ಹೆಚ್ಚಾಗಿ ಮಾನಸಿಕ ಕಾಯಿಲೆ ಬರ್ತಾ ಇದೆ ನಮ್ಮಲ್ಲಿ ಮಿಸ್ಕನ್ಸೆಪ್ಷನ್ಸ್ ಇತ್ತು ಅವ್ರನ್ನ ದೇವಭೂತ ಬಿಡಿಸಕ್ಕೆ ದೇವಸ್ಥಾನಗಳಿಗೆ ಮಂತ್ರವಾದಿಗಳ ಹತ್ರ ಮಠಗಳಿಗೆ ಅಲ್ಲೆಲ್ಲ ಕರ್ಕೊಂಡೋಗಿ ಎಲ್ಲೂ ವಾಸಿ ಆಗದೆ ಇದ್ರೆ ನೆಕ್ಸ್ಟ್ ಹಾಸ್ಪಿಟಲ್ ಕರ್ಕೊಂಡ್ ಬರ್ತಾ ಇದ್ರು ಅಷ್ಟೊತ್ತಿಗೆ ಎಲ್ಲ ತುಂಬಾ ತೀವ್ರ ಸ್ವರೂಪ ಕೊಟ್ಟೋಗ್ತಾ ಇತ್ತು ಸಾಕಷ್ಟು ಹಣಕಾಸು ಖರ್ಚು ಮಾಡ್ತಾ ಇದ್ರು ಹೀಗಿರುವಾಗ ಎಷ್ಟೋ ಬಡವರು ಈಗ್ಲೂ ಕೂಡ ಆಸ್ಪತ್ರೆಗಳಿಗೆ ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಎರಡನೇ ಸಮಸ್ಯೆ ಹಾಸ್ಪಿಟ್ಲಿಗೆ ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಮೂರನೇದು ಡಿಫಿಕಲ್ಟ್ ಟು ಬ್ರಿಂಗ್ ಪೇಷಂಟ್ಸ್ ಟು ಹಾಸ್ಪಿಟಲ್ ಇದು ತುಂಬಾ ದೊಡ್ಡ ಸಮಸ್ಯೆ ರೋಗಿಗಳನ್ನ ಆಸ್ಪತ್ರೆಗೆ ಕರೆ ತರುವಲ್ಲಿನ ಸಮಸ್ಯೆ ಅಂದ್ರೆ ಈ ಬೇರೆ ರೋಗಿಗಳಿಗಾದ್ರೆ ಅವರು ಮಲಗಿದ್ದಾಗ ಎತ್ಕೊಂಬಂದ್ಬಿಡ್ಬೋದು ಅಥವಾ ಸ್ಟ್ರೆಚರ್ ಅಲ್ಲಿ ಕರ್ಕೊಂಬಂದ್ಬಿಡ್ಬೋದು ಈ ಮಾನಸಿಕ ರೋಗಿಗಳನ್ನ ಸುಲಭವಾಗಿ ಮಾತಾಡ್ಸೋದ್ ಕಷ್ಟ ಫಸ್ಟ್ ಆಫ್ ಆಲ್ ಅವ್ರನ್ನ ಮುಟ್ಟೋದಕ್ಕೂ ಆಗಲ್ಲ ಹಂಗಿದ್ದಾಗ ನಾವು ಈ ಬಡವರು ಇದ್ದಾಗ ಅವ್ರನ್ನ ಬಸ್ ಅಲ್ಲೆಲ್ಲ ಕರ್ಕೊಂಡ್ ಬಂದು ಆಸ್ಪತ್ರೆಗೆ ತೋರಿಸೋದು ಒಂದು ದೊಡ್ಡ ಚಾಲೆಂಜ್ ಕೂಡ ಹೌದು ಮತ್ತೆ ಇಂಥ ಮಾನಸಿಕ ರೋಗಿಗಳನ್ನ ಆಸ್ಪತ್ರೆಗೆ ಕರ್ಕೊಂಡ್ ಬರೋದೇ ಒಂದು ಸವಾಲಿನ ಕೆಲಸ ಹಾಗಾಗಿ ಇದು ಕೂಡ ಒಂದು ಸಮಸ್ಯೆ ಫೋರ್ತ್ ಒನ್ ಪ್ರಾಬ್ಲಮ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕ್ ಫೆಸಿಲಿಟೀಸ್ ಅಂಡ್ ರಿಸೋರ್ಸಸ್
ರಿಸೋರ್ಸಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್. ಮೂಲ ಸೌಕರ್ಯಗಳಲ್ಲಿನ ಸಮಸ್ಯೆ, ಮೂಲಭೂತ ಸೌಲಭ್ಯ ಸವಲತ್ತುಗಳಲ್ಲಿನ ಕೊರತೆ, ಸಂಪನ್ಮೂಲಗಳ ಕೊರತೆ ಮತ್ತು ಅವಶ್ಯಕತೆಗಳ ಕೊರತೆ. ಇದು ಆಸ್ಪತ್ರೆಗಳು ಇದ್ದರೂ ಕೂಡ ಅಲ್ಲಿ ಬೆಡ್ ಆಗಿರ್ಬೋದು ಅಥವಾ ಸಿವಿಯರ್ ಇರುವಂಥ ಪೇಷಂಟ್ಸ್ಗೆ ಟ್ರೀಟ್ ಮಾಡುವಂಥ ಸಲಕರಣೆಗಳು, ಉಪಕರಣಗಳು, ವೈದ್ಯರು, ಅವ್ರನ್ನ ನೋಡ್ಕೊಳ್ಳುವಂಥ ದಾದಿಯರು ಮತ್ತು ಟೆಕ್ನಿಷಿಯನ್ಸು, ಇವರುಗಳೆಲ್ಲ ಶಾರ್ಟೇಜ್ ಇದೆ. ಮೂಲಸೌಕರ್ಯಗಳಂದರೆ ಈ ಕೆಲವು ಹಾಸ್ಪಿಟ್ಲ್ಗಳು ಸರ್ಕಾರದ್ದು ಅಂದಾಗ ಫಸ್ಟೇ ನಾವು ಕಲ್ಪಿಸ್ಕೋಬೋದು. ಎಷ್ಟು ಎಷ್ಟೇ ಹಣಕಾಸು, ಎಷ್ಟೇ ಯೋಜನೆ ಕಾರ್ಯಕ್ರಮ ರೂಪಿಸಿದ್ರು ಕೂಡ ಮೂಲ ಸೌಕರ್ಯಗಳ ಕೊರತೆ, ಕುಡಿಯ ನೀರಾಗಿರ್ಬೋದು, ಊಟ ವಸತಿ, ಅಲ್ಲಿ ಕ್ಲೀನ್ಲಿನೆಸ್ಸು, ಹೈಜೀನು, ಇದೆಲ್ಲ ತುಂಬ ಕಷ್ಟ. ಇದೆಲ್ಲ ಆಲ್ಮೋಸ್ಟ್ ಸಮಸ್ಯೆ ಇರುತ್ತೆ. ಆದರೆ ಪ್ರೈವೇಟಲ್ಲಿ ಚೆನ್ನಾಗಿರುತ್ತೆ, ಆದರೆ ದುಬಾರಿ ಆಗಿರುತ್ತೆ. ಇದು ಇದೆ. ಸೊ ಹ್ಯೂಮನ್ ರಿಸೋರ್ಸ್ ಕೊರತೆ ಕೂಡ ಇದೆ. ಈಗ ನಾವೆಲ್ಲ ಏನು ಹೇಳ್ತೀವಿ, ಟೀಮಲ್ಲಿ ಕೆಲಸ ಮಾಡೋದು, ಮಲ್ಟಿ ಡಿಸಿಪ್ಲಿನರಿ, ಅದೆಲ್ಲ ಪೇಪರಲ್ಲಿ ಇರೋಷ್ಟು ಮಟ್ಟಿಗೆ ಅನುಷ್ಠಾನಕ್ಕಿಲ್ಲ. ಕ್ಷೇತ್ರಕ್ಕೆ ಹೋದ್ ನೋಡಿದಾಗ ಅವುಗಳಲ್ಲಿ ಎಷ್ಟೋ ಜಾರಿಗೆ ಬಂದಿರೋದಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಇದೆ. ಮತ್ತು ರೋಗಿಗಳಿಗೆ ಏನು ಅಗತ್ಯ ಇದೆಯೋ ಅವುಗಳ ಕೊರತೆ ಕೂಡ ಇದೆ. ಅಂದರೆ ಅವ್ರಿಗೆ ಸೂಕ್ತ ರೀತಿಯ ಚಿಕಿತ್ಸೆ, ಈಗ ಫಾರ್ ಎಕ್ಸಾಂಪಲ್ ಪ್ಲೇ ಥೆರಪಿ, ಕ್ರಿಯೇಟಿವ್ ಆರ್ಟ್ಸ್ ಥೆರಪಿ, ಕಲರಿಂಗ್ ಥೆರಪಿ ಅಂತ ಎಲ್ಲ ಹೇಳ್ತೀವಿ ನಾವು ಕೆಲವು, ಅದಕ್ಕೆಲ್ಲ ಕೊಡೋಕ್ಕೆ ಟೆಕ್ನಿಷಿಯನ್ಸ್ ಶಾರ್ಟೇಜ್ ಇದ್ದಾರೆ. ಹ್ಯೂಮನ್ ರಿಸೋರ್ಸ್ ಶಾರ್ಟೇಜು, ಫೈನಾನ್ಷಿಯಲ್ ರಿಸೋರ್ಸಸ್ ಶಾರ್ಟೇಜು, ಇವೆಲ್ಲ ಕೂಡ ಪ್ರಾಬ್ಲಮ್ಸ್ ಆಫ್ ಹಾಸ್ಪಿಟಲೈಸೇಷನಲ್ಲಿ ಬರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ನು, ಇನ್ಅಡಿಕ್ವೆಸಿ ಆಫ್ ಪ್ರೊಫೆಷನಲ್ಸ್, ಸ್ಟಾಫ್, ಹ್ಯೂಮನ್ ರಿಸೋರ್ಸ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ಡ್ ಪರ್ಸ್ನಲ್. ಆಗಲೇ ಹೇಳಿದಂಗೆ ಎಷ್ಟೋ ಇದಕ್ಕೆ ಡಾಕ್ಟರ್ಸ್ ಕೊರತೆ. ಈಗ ನಿಮ್ಮನ್ಸಲ್ಲಿ ಇತ್ತೀಚೆಗೆ ಪೇಪರಲ್ಲೆಲ್ಲ ಬರ್ತಾ ಇತ್ತು, ಎಷ್ಟೋ ಜನ ರಾತ್ರಿ ರಾತ್ರಿನೇ ಬಂದು ಕಾದು ಟೋಕನ್ ತಗೊಂಡು ಇದ್ರೂ 2 ದಿವಸ 3 ದಿವಸ ಇದ್ರೂ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ. ಅಂದರೆ ಯಾಕಂದರೆ ಡಾಕ್ಟರ್ಸ್ ಶಾರ್ಟೇಜು, ಮತ್ತು ನರ್ಸ್ ಶಾರ್ಟೇಜ್, ಮೆಂಟಲ್ ಹೆಲ್ತ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್, ಮತ್ತು ಥೆರಪಿಸ್ಟ್ಗಳು, ಇವುಗಳ ಸ್ಕಿಲ್ಡ್ ಟ್ರೈನಿಂಗ್ ಎಲ್ಲ ತುಂಬ ಕಡಿಮೆ ನಡೀತಾ ಇದೆ ನಮ್ಮಂಥ ದೇಶದಲ್ಲಿ. ಹಾಗಾಗಿ ವೃತ್ತಿಪರ ವ್ಯಕ್ತಿಗಳು ಅವರ ಸಮರ್ಪಕವಾಗಿಲ್ಲ, ಅಸಮರ್ಪಕವಾದ ವೃತ್ತಿಪರ ತರಬೇತಿ ಹೊಂದಿದ ಕೌಶಲ್ಯಯುತ ವ್ಯಕ್ತಿಯ ಕೊರತೆ, ಇದು ಒಂದು ಸಮಸ್ಯೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಕನ್ಸರ್ನ್ ಫಾರ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಆಫ್ ಪೇಷಂಟ್ಸ್, ರೋಗಿಗಳ ಸುರಕ್ಷತೆ ಮತ್ತು ಭದ್ರತೆಯ ಕಾಳಜಿ. ಅಂದರೆ ನೀವು ಎಷ್ಟೇ ಪ್ರೊಟೆಕ್ಷನ್ ಕೊಟ್ಟರು ಕೂಡ ಕೆಲವೊಮ್ಮೆ ಸಿವಿಯಾರಿಟಿ ಇರೋರು ಅಲ್ಲಿರೋ ಸ್ಟಾಫ್ನೇ ಹೊಡೆದ್ಬಿಟ್ಟು ಹೊರಟೋಗ್ಬಿಡ್ಬೋದು ಅಥವಾ ಅಲ್ಲಿರೋದನ್ನೆಲ್ಲ ಕಿತ್ತಾಕ್ ಹೋಗ್ಬಿಡ್ಬೋದು, ಎಲ್ಲ ಅದನ್ನೆಲ್ಲ ಒಡೆದಾಕಿ ಕಿತ್ತಾಕಿ ಎಲ್ಲ ಹೊರಟೋಗ್ಬಿಡ್ತಾರೆ. ಸೊ ಅವ್ರನ್ನ ನೋಡ್ಕೊಳಕ್ಕೆ ಎಷ್ಟು ಭದ್ರತೆ ಕೊಟ್ಟರು ಸಾಕಾಗಲ್ಲ ಕೆಲವೇ, ಅದು ಕೂಡ ಸಮಸ್ಯೆನೇ. ಸೊ ರೋಗಿಗಳ ಈ ಮಾನಸಿಕ ಆರೋಗ್ಯ ರೋಗಿಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಕೂಡ ಒಂದು ಸಮಸ್ಯೆನೆ. ಬೇರೆ ರೋಗಿಗಳ ತರ ಅಲ್ಲ ಅವರು. ಸೊ ಹಾಗಾಗಿ ನೆಕ್ಸ್ಟ್, ಕಾನ್ಫ್ಲಿಕ್ಟ್ ಬಿಟ್ವೀನ್ ಮೆಡಿಕಲ್ ಅಂಡ್ ಲೀಗಲ್ ಪ್ರೊಫೆಷನ್, ವೈದ್ಯಕೀಯ ಮತ್ತು ಕಾನೂನು ವೃತ್ತಿಗಳ ನಡುವಿನ ಸಂಘರ್ಷ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮಾನವ ಹಕ್ಕುಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ ಅಂತ ವೈದ್ಯರ ಮೇಲೆ ದೂರು ಬಿಡ್ತಾರೆ. ಯಾಕಂದ್ರೆ ಮಾನಸಿಕ ರೋಗಿಗಳನ್ನ ಕೆಲವೊಮ್ಮೆ ಹೊಡೆದು ಬಡ್ದು ಅಥವಾ ಅವ್ರನ್ನ ಹಿಂಸೆ ಮಾಡೋ ರೀತಿ ಕಾಣಿಸುತ್ತೆ, ಬಟ್ ಅದು ಕೂಡ ಒಂದು ಟ್ರೀಟ್ಮೆಂಟ್ ವಿಧಾನ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಾ ಬೇಡ್ವಾ, ಅವ್ರು ಬೈತಾ ಇರ್ತಾರೆ ಕೆಲವೊಮ್ಮೆ, ಅವ್ರಿಗೆ ಜೋರಾಗಿ ಮಾತಾಡ್ತಾರೆ. ಸೊ ಆ ಥರ ಎಲ್ಲ ಇದ್ದಾಗ ವೃತ್ತಿಗಳ ನಡುವಿನ ತಿಕ್ಕಾಟ ಅಥವಾ ಸಂಘರ್ಷ ಏನಿದೆ ಅದು ಕೂಡ ಒಂದು ಹಾಸ್ಪಿಟಲೈಸೇಷನ್ನಲ್ಲಿ ಕಂಡುಬರುವಂಥ ಸಮಸ್ಯೆ ಅಂತ ಹೇಳ್ಬೋದು. 8, ಪ್ರಾಬ್ಲಮ್ ಆಫ್ ಕಮ್ಯುನಿಕೇಶನ್. ಎಷ್ಟೋ ಜನ ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ಸ್ಗೆ ಹೋದರೆ ಅಲ್ಲಿ ಎಷ್ಟೋ ಜನ ಕೇರಳ ಕಡೆಯವರು ಅಥವಾ ಬೇರೆ ಬೇರೆ ದೇಶದ ಭಾಗದವ್ರು ಇರ್ತಾರೆ. ಅಲ್ಲಿ ಕನ್ನಡದವ್ರು ಬಂದಾಗ ಅಥವಾ ತೆಲುಗು ತಮಿಳ್ ಅವ್ರು ಬಂದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅವ್ರು ಹೇಳೋದು ಪೇಷಂಟ್ಸ್ಗೆ ರೀಚ್ ಆಗಲ್ಲ, ಅವ್ರು ಏನೋ ಒಂದು ಹೇಳಿದ್ರೆ ಇವ್ರು ಏನೋ ಒಂದು ಅರ್ಥ ಮಾಡ್ಕೊತಾರೆ. ಸೊ ಪೇಷಂಟ್ಸ್ ಮತ್ತು ಪ್ರೊಫೆಷನಲ್ಸ್ ನಡುವೆ ಸಂವಹನದ ಕೊರತೆಯ ಸಮಸ್ಯೆ ಕೂಡ ಇದೆ.
ಹಾಸ್ಪಿಟಲೈಸೇಷನ್ ಅಲ್ಲಿ ಮಾತ್ರೆಗಳು ಯಾವುದು ಅವ್ರಿಗೆ ಅರ್ಥ ಆಗೋ ತರ ಬರ್ಕೊಂಡಿರ್ತಾರೆ, ಅದು ಪೇಷಂಟು ಮತ್ತೆ ಅವರ ಕುಟುಂಬದವ್ರಿಗೆ ಅರ್ಥ ಆಗಲ್ಲ. ಅಂತ ಟೈಮಲ್ಲಿ ಸಂವಹನದ ಸಮಸ್ಯೆಯಿಂದ ಹಾಸ್ಪಿಟಲೈಸೇಷನ್ಗೆ ತೊಂದರೆ ಉಂಟಾಗುತ್ತೆ ಅಂತ. 9th one, ಸ್ಟಿಗ್ಮಾ ಅಟ್ಯಾಚ್ ಟು ಹಾಸ್ಪಿಟಲೈಸೇಷನ್, ಆಸ್ಪತ್ರೆಗೆ ದಾಖಲಿಸುವುದರ ಬಗ್ಗೆ ಇರುವ ಅಣೆಪಟ್ಟಿ. ಅಂದರೆ ಈಗ ಎಷ್ಟೋ ಜನ ಅಯ್ಯೋ ಹುಚ್ಚ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ರಂತೆ, ಹುಚ್ಚ ಆಸ್ಪತ್ರೆಯಿಂದ ಬಂದವರು ಅಂತ ಒಂಥರ ಅಣೆಪಟ್ಟಿ ಕಟ್ಬಿಟ್ಟು ಅವ್ರನ್ನ ತುಂಬ ಕೀಳಾಗಿ ಕಾಣ್ತಾರೆ. ಇದು ಏನಾಗುತ್ತೆ ಅಂದರೆ, ಅಯ್ಯೋ ಆಸ್ಪತ್ರೆ ಸಹಸನೆ ಬೇಡ, ಅಲ್ಲಿ ಹೋಗಿ ಬಂದರೆ ನಮ್ಮನ್ನ ಒಂಥರ ನೋಡ್ತಾರೆ ಜನಗಳು ಅಂತ. ಈಗ ಕರೋನಾ ಟೈಮಲ್ಲಿ ಹೆಂಗೆ ನೋಡ್ತಾ ಇದಾರಲ್ಲ, ಕರೋನಾ ಕ್ವಾರಂಟೈನ್ಗೆ ಹೋಗಿ ಬಂದವ್ರನ್ನ, ಆ ಥರ ಈ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಬಂದವ್ರನ್ನ ಈಗ ನಿಮ್ಮ ಮೆನ್ಸ್ಗೆ ಹೋಗಿ ತೋರಿಸ್ಕೊಂಬಂದೆ ಅಂದರೆ ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ. ಸೊ ಇದು ಹಾಸ್ಪಿಟಲೈಸೇಷನ್ ಅಲ್ಲಿ ಇರುವಂಥ ಸಮಸ್ಯೆ ಅಂತ. ನೆಕ್ಸ್ಟ್ 10th one, ಇನ್ಅಡಿಕ್ವೇಟ್ ಸಪೋರ್ಟ್ ಫ್ರಮ್ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬ ಸದಸ್ಯರಿಂದ ಅಸಮರ್ಪಕವಾದ ಬೆಂಬಲ. ಎಷ್ಟೋ ಸತಿ ಪೇಷಂಟ್ಸ್ ತಂದು ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ, ಬಂದು ನೋಡೋದು ಇಲ್ಲ, ದುಡ್ಡು ಬೇಕಾ ಬೇಕಾದ್ರೆ ಕೊಡ್ತಾರೆ ಅಷ್ಟೇ. ಸೊ ಹಾಸ್ಪಿಟಲೈಸೇಷನ್ ಅಲ್ಲಿ ಎಷ್ಟೋ ಸತಿ ರೋಗಿಗಳಿಗೆ ಬೇಕಾಗಿರೋದು ಕುಟುಂಬ ಸದಸ್ಯರ ಬೆಂಬಲ, ಅವರ ಪ್ರೀತಿ, ಅವರ ಆದರ, ಅವರ ಒಂದು ಆರೈಕೆ ಬೇಕಾಗಿರುತ್ತೆ. ಅವರ ನೆಗ್ಲಿಜೆನ್ಸ್ ಕೂಡ ಈ ಹಾಸ್ಪಿಟಲೈಸೇಷನ್ ಅಲ್ಲಿ ಕೆಲವೊಮ್ಮೆ ಸಿಗದೇ ಇರೋದು, ಅವ್ರ ಬೆಂಬಲ ಸಿಗದೇ ಇರೋದು ಕೂಡ ಹಾಸ್ಪಿಟಲೈಸೇಷನ್ ಪ್ರಾಬ್ಲಮ್ಗೆ ಕಾರಣ ಆಗುವಂತ ಅಂಶ. 11th, ಆಟಿಟ್ಯೂಡ್ ಆಫ್ ಕಮ್ಯುನಿಟಿ ಟುವರ್ಡ್ಸ್ ಪೇಷಂಟ್ಸ್, ಸಮುದಾಯದ ರೋಗಿಗಳ ಬಗೆಗಿನ ಸಮುದಾಯದ ದೃಷ್ಟಿಕೋನ, ರೋಗಿಗಳ ಬಗೆಗಿನ ಸಮುದಾಯದ ದೃಷ್ಟಿಕೋನ. ಸೊ ಆಟಿಟ್ಯೂಡ್ ಆಫ್ ಕಮ್ಯುನಿಟಿ ಮೀನ್ಸ್ ದ ವೇ ಪೀಪಲ್ ಲುಕ್ ಅಟ್ ಪೇಷಂಟ್ಸ್ ಇನ್ ದ ಕಮ್ಯುನಿಟಿ. ಯಾರೋ ಒಂದು ಹಳ್ಳಿ ಬುಡಕಟ್ಟು ಸ್ಲಮ್ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಬಂದವರು ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ ಅಂತ ಇದ್ದಾಗ ಅವ್ರ ಮನೆಯನ್ನ ಪೇಷಂಟ್ಸ್ನ ನೋಡೋದ್ ರೀತಿನೇ ಬೇರೆ. ಅವ್ರನ್ನ ಒಂಥರ ತುಂಬಾ ಘನತೆ ಕುಂದಿಸಿ ಅವ್ರ ಗೌರವ ಕೊಡದೆ ಮಾತಾಡ್ಸೋದು, ಅವ್ರನ್ನ ಮಾತಾಡಿಸ್ತೇನೆ ಇರೋದು, ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಅದು ಕೂಡ ಹಾಸ್ಪಿಟಲೈಸೇಷನ್ನ ಒಂದು ಪ್ರಾಬ್ಲಮ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. 12th one, ಲ್ಯಾಕ್ ಆಫ್ ಅವೇರ್ನೆಸ್ ಅಮಂಗ್ ಪಬ್ಲಿಕ್ ಆನ್ ಮೆಂಟಲ್ ಇಲ್ನೆಸ್, ಮಾನಸಿಕ ಅಸ್ವಸ್ಥತೆಗೆ ಬಗೆಗಿನ ಸಾರ್ವಜನಿಕರಲ್ಲಿನ ಅರಿವಿನ ಕೊರತೆ. ಸಾರ್ವಜನಿಕರಲ್ಲಿ ಮಾನಸಿಕ ಕಾಯಿಲೆಯ ಬಗೆಗಿನ ಅರಿವಿನ ಕೊರತೆ ಅಥವಾ ಅರಿವಿಲ್ಲದೆ ಇರುವುದು. ಎಷ್ಟೋ ಜನರಿಗೆ ಈ ಮಾನಸಿಕ ಅಸ್ವಸ್ಥತೆ ಅನ್ನೋದು ಒಂದು ಕಾಯಿಲೆ ಅಂತಾನೆ ಗೊತ್ತಿಲ್ಲ, ಅದೇನೋ ಒಂದು ದೆವ್ವ ಇಟ್ಕೊಂಡಿದೆ, ಭೂತ, ಯಾವುದೋ ಒಂದು ಶಕ್ತಿ ಬಂದ್ಬಿಟ್ಟಿದೆ ಅಥವಾ ಅವ್ರಿಗೇನೋ ಸರಿ ಇಲ್ಲ, ಮಂತ್ರವಾದಿ ಕರ್ಕೊಂಡು, ಈ ತರ ಮಿಸ್ಕನ್ಸೆಪ್ಷನ್ಸೇ ಜಾಸ್ತಿ ಇದೆ. ಹಂಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಅರಿವೇ ಇಲ್ಲ. ಕರ್ಕೊಂಡು ಹೋದ್ರು ಕೂಡ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಆ ಮಾತ್ರೆ ನಿಲ್ಲಿಸಬಾರ್ದು ಅನ್ನೋ ಅರಿವೆಲ್ಲ, ಅರಿವಿನ ಕೊರತೆ ಇರೋದ್ರಿಂದ ಹಾಸ್ಪಿಟಲೈಸೇಷನ್ ಪ್ರಾಬ್ಲಮ್ಗೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. 13th, ಇಂಪ್ರಾಪರ್ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್, ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸೆ ಸೂಕ್ತವಾಗಿ ಇಲ್ಲದೆ ಇರುವುದು, ಸೂಕ್ತವಾಗಿ ಇಲ್ಲದೆ ಇರುವುದು. ಕೆಲವೊಮ್ಮೆ ಈಗ ಏನೋ ತಲೆನೋವು ಅಂತ ಹೋಗಿರ್ತಾರೆ, ಅಲ್ಲಿ ಕೆಲವು ಸತಿ ಹಾಸ್ಪಿಟಲಲ್ಲಿ ಟ್ರೈನೀಸ್ ನೋಡ್ತಾ ಇರ್ತಾರೆ, ಅವರು ಸರಿಯಾದ ಸ್ಕಿಲ್ಸ್ ಇಲ್ಲೇನೋ ಅಥವಾ ಟ್ರೈನಿಂಗ್ ಸಿಗದೆ ನಾಲೆಜ್ ಇಲ್ಲದೆ ತಲೆನೋವಿಗೆ ಎಲ್ಲ ಒಂದೇ ಕಾರಣ, ಇದೇನೋ ನರದ ಕಾರಣ ಅಥವಾ ಇದೇನೋ ಸುಮ್ಮನೆ ಮೈಗ್ರೇನು ಆ ಥರದ ಒಂದು ಸಣ್ಣ ಸಣ್ಣ ಕಾರಣ ಹೇಳ್ಬಿಟ್ಟು ಮಾತ್ರೆ ಕೊಟ್ಟು ಕಳಿಸ್ಬಿಡ್ಬೋದು, ಅಥವಾ ತುಂಬ ಮೈಲ್ಡ್ ಇರೋ ಪ್ರಾಬ್ಲಮ್ನೇ ಸಿವಿಯರ್ ಅಂತ ತೋರಿಸ್ಬಿಟ್ಟು ಹಾಸ್ಪಿಟಲೈಸ್ ಮಾಡಿಬಿಡ್ಬೋದು, ಈ ಥರದ ಸಮಸ್ಯೆಗಳನ್ನ ಕೂಡ ನಾವು ನೋಡ್ಬೋದು. 14th, ಪ್ರಾಬ್ಲಮ್ ಆಫ್ ಫಾಲೋಅಪ್, ಅನುಸರಣೆಯ ಸಮಸ್ಯೆ. ಎಷ್ಟೋ ಸತಿ ಹಾಸ್ಪಿಟ್ಲು ಕಡಿಮೆ ಇರೋದು ಮತ್ತೆ ತುಂಬಾ ಪೇಷಂಟ್ಸ್ ಡೈಲಿ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬ ರೋಗಿಗೂ ಎಲ್ಲಾ ಪ್ರಕ್ರಿಯೆನು ಮಾಡಕ್ಕೆ ಸಾಧ್ಯ ಆಗದೆ ಇರಬಹುದು. ಅವ್ರನ್ನ ಮತ್ತೆ ಬರಕ್ ಹೇಳಿರ್ತಾರೆ, ಆ ಟೈಮಲ್ಲಿ ಡಾಕ್ಟರ್ ಇರಲ್ಲ ಅಥವಾ ಡಾಕ್ಟರ್ ಇದ್ರು ತುಂಬಾ ಸ್ಟ್ರೆಸ್ ಆಗಿರುತ್ತೆ, ಇವ್ರಿಗೆ ಗಮನ ಇಟ್ಟು ನೋಡಕ್ ಆಗಲ್ಲ. ಹಾಗಾಗಿ ಎಷ್ಟೋ ಜನ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಮತ್ತೆ ಹೋಗೋದೇ ಇಲ್ಲ, ಅಯ್ಯೋ ಆ ರಶ್ಶು ಅದು ಅಷ್ಟು ದೂರ ಅಷ್ಟೊಂದು ಖರ್ಚು ಇಟ್ಕೊಂಡು ಯಾರು ಹೋಗ್ತಾರೆ, ಈ ರೀತಿ ಎಲ್ಲ ಫಾಲೋಅಪ್ಗೆ ಹೋಗೋದಿಲ್ಲ. ಇದು ಕೂಡ ಹಾಸ್ಪಿಟಲೈಸೇಷನ್ನ ಸಮಸ್ಯೆ. 15th,
ಲ್ಯಾಕ್ ಆಫ್ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಹಾಸ್ಪಿಟಲ್. ಆಸ್ಪತ್ರೆಯಲ್ಲಿರುವ ವಿವಿಧ ವಿಭಾಗಗಳ ನಡುವಿನ ಸಹಯೋಗದ ಕೊರತೆ, ಸಹಯೋಗ ಇಲ್ಲದೇ ಇರುವುದು. ನಾವು ಹೇಳ್ತೀವಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಇಂಟರ್ ಡಿಸಿಪ್ಲಿನರಿ ಟೀಮ್ ವರ್ಕ್ ಅಂತ ಎಲ್ಲ ಹೇಳ್ತೀವಲ್ಲ, ನಾವೇನು ಪೇಪರಲ್ಲಿ ಅಥವಾ ಥಿಯರಿಲಿ ಓದ್ತೀವಿ ಅದು ಪ್ರಾಕ್ಟಿಕಲ್ ಆಗಿ ಕೆಲವೊಮ್ಮೆ ಇಲ್ಲದೇ ಇರ್ಬೋದು. ಕೆಲವೊಮ್ಮೆ ಈ ಪ್ರೊಫೆಷನಲ್ಸ್ ಇದ್ದಾಗ ಈಗೋಗಳು ಅವ್ರದವ್ರದೇ ನಾನೆಚ್ಚು ತಾನೆಚ್ಚು ತಾವು ಶ್ರೇಷ್ಠ ಇನ್ನೊಬ್ರು ಕನಿಷ್ಠ ಅನ್ನೋ ಮನೋಭಾವನೆ ಈ ಥರ ಎಲ್ಲ ಇರೋದ್ರಿಂದ ಈ ಡಿಪಾರ್ಟ್ಮೆಂಟ್ಸ್ಗಳನ್ನ ಒಟ್ಟುಗೂಡಿಸೋದೆ ಒಂದು ದೊಡ್ಡ ಸವಾಲು. ಅದರಲ್ಲೂ ಗೌರ್ಮೆಂಟ್ ಅಂದರೆ ಕೇಳಲೇಬೇಕಾಗಿಲ್ಲ, ಪರಸ್ಪರ ಹೊಂದ್ಕೊಂಡು ಸಹಕಾರದಿಂದ ಕೆಲಸ ಮಾಡೋದು ತುಂಬ ಕಡಿಮೆ. ಸೊ ಇದೆಲ್ಲನೂ ನಾವು ಪ್ರಾಬ್ಲಮ್ ಆಫ್ ಹಾಸ್ಪಿಟಲೈಸೇಷನ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.